ಯಾವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಕೂಡ ಈ ಚಿತ್ರಮಂದಿರದ ಮುಂದೆ ಏನೂ ಅಲ್ಲ। ಈ ಚಿತ್ರಮಂದಿರದಲ್ಲಿ ಈ ವಾರದಿಂದ ಕಾಂತಾರಾ ಸಿನಿಮಾ ಭರ್ಜರಿಯಾಗಿ ಆರ್ಭಟಿಸ್ತಾ ಇದೆ। ಇಂಥ ಚಿತ್ರಮಂದಿರಗಳಿಂದ ನಮ್ಮ ಕರ್ನಾಟಕದ ಅದೆಷ್ಟೋ ಚಿತ್ರಮಂದಿರಗಳು ಕಲಿಯೋಕೆ ಕೌಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ। ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ। ಕಳೆದ ಒಂದಿಷ್ಟು ಎಪಿಸೋಡ್ ನಲ್ಲಿ ನಾವು ನಿಮಗೆ ಕೇರಳ ರಾಜ್ಯದಲ್ಲಿ ನಮ್ಮ ಕನ್ನಡದ ಕಾಂತಾರಾ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಅನ್ನೋದರ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ। ಇವತ್ತಿನ ವಿಡಿಯೋದಲ್ಲಿ ಕೂಡ ಕೇರಳದ ಒಂದು ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಕಾಂತಾರಾ ಸಿನಿಮಾ ಈ ವಾರದಿಂದ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ। ಹಾಗಾದರೆ ಆ ಚಿತ್ರಮಂದಿರ ಯಾವುದು, ಅಲ್ಲಿನ ವಿಶೇಷತೆ ಏನು, ಅಲ್ಲಿ ಯಾವ ಮಟ್ಟಕ್ಕೆ ಈ ಸಿನಿಮಾ ಅಬ್ಬರಿಸಿ ಒಬ್ಬರಿತಾ ಇದೆ ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ। ಮೊದಲಿಗೆ ಈ ಚಿತ್ರಮಂದಿರವನ್ನು ಒಮ್ಮೆ ನೋಡ್ಕೊಂಡು ಬರೋಣ। ನೋಡಿ ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರ ಇದೆ ಅಂತ, ಅತ್ಯದ್ಭುತವಾಗಿದೆ। ಯಾವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಕೂಡ ಈ ಚಿತ್ರಮಂದಿರದ ಮುಂದೆ ಏನೂ ಅಲ್ಲ। ಚಿತ್ರಮಂದಿರದ ಒಳಗೆ ಚಿತ್ರಮಂದಿರದ ಹೊರಗಡೆ ಎಲ್ಲ ಕೂಡ ಅತ್ಯದ್ಭುತವೇ। ಹಾಗಾದರೆ ಈ ಚಿತ್ರಮಂದಿರ ಯಾವ ಊರಿದ್ದು ಅಂತ ಕೇಳಿದರೆ ಇದು ಯಾವ ಜಿಲ್ಲಾ ಕೇಂದ್ರದ ಚಿತ್ರಮಂದಿರ ಅಲ್ಲ, ಹಾಗಾದರೆ ಇದು ತಾಲೂಕು ಮಟ್ಟದ ಚಿತ್ರಮಂದಿರ ಅಂತ ಕೇಳಿದರೆ ಅದು ಕೂಡ ಅಲ್ಲ। ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಚಿತ್ರಮಂದಿರ, ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ, ಅದರಲ್ಲೂ ಹಳ್ಳಿಯಲ್ಲಿರುವಂತಹ ಚಿತ್ರಮಂದಿರ ಈ ಮಟ್ಟಕ್ಕೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವನ್ನೇ ನಾಚಿಸುವಂತೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನು ನೀಡ್ತಾ ಇದೆ ಅಂತಾದರೆ ಇಂಥ ಚಿತ್ರಮಂದಿರಗಳಿಂದ ನಮ್ಮ ಕರ್ನಾಟಕದ ಅದೆಷ್ಟೋ ಚಿತ್ರಮಂದಿರಗಳು ಕಲಿಯೋಕಿದೆ। ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಈ ಗ್ರಾಮ ಪಂಚಾಯಿತಿ ಬಿಟ್ಟಾಕಿ, ತಾಲೂಕು ಬಿಟ್ಟಾಕಿ, ಜಿಲ್ಲಾ ಕೇಂದ್ರದಲ್ಲೂ ಕೂಡ ಇಂತಹ ಚಿತ್ರಮಂದಿರಗಳು ಇಲ್ಲ। ಕಾಲಕ್ಕೆ ತಕ್ಕಂತೆ ಸರಿಯಾಗಿ ರಿನಿವೇಶನ್ ಕೂಡ ಆಗೋದಿಲ್ಲ, ಆದ್ರೆ ಅಲ್ಲಾಗಲ್ಲ, ಕಾಲಕ್ಕೆ ತಕ್ಕಂತೆ ರಿನಿವೇಶನ್ ಕೂಡ ನಡೆಯುತ್ತೆ, ಎಲ್ಲಾನು ನಡೆಯುತ್ತೆ। ಅದಕ್ಕೆ ಕಾರಣ ಒಂದಿಷ್ಟು ಸರ್ಕಾರಿ ಸೌಲಭ್ಯಗಳು ಕೂಡ ಆಗಿರ್ಬೋದು। ನಾವು ಈ ವಿಚಾರವಾಗಿ ನಮ್ಮ ಕರ್ನಾಟಕದ ಚಿತ್ರಮಂದಿರದವರನ್ನು ದೂರೋದಕ್ಕೆ ಆಗಲ್ಲ। ಸರ್ಕಾರ ಸರಿ ಇದ್ರೆ ಎಲ್ಲಾನು ಸರಿಯಾಗುತ್ತೆ, ಸರ್ಕಾರದವರೇ ಎಲ್ಲ ಕಿತ್ಕೊಂಡ್ರೆ ಪಾಪ ನಮ್ಮ ಚಿತ್ರಮಂದಿರದವರಾದರೂ ಏನು ಮಾಡೋದಕ್ಕೆ ಸಾಧ್ಯ? ಅದೇನೇ ಇರಲಿ, ಈಗ ಈ ಚಿತ್ರಮಂದಿರ ಹಾಗೆ ಕಾಂತಾರ ಸಿನಿಮಾದ ಬಗ್ಗೆ ನಾವು ಮಾತನಾಡೋದಾದ್ರೆ ಈ ಚಿತ್ರಮಂದಿರ ಇರೋದು ತ್ರಿಶೂರು ಜಿಲ್ಲೆಯ ಕೊಡುಂಗಲೂರು ತಾಲೂಕಿನ ಇಡತ್ತಿರುತಿ ಎನ್ನುವ ಗ್ರಾಮದ ಚೇಂದ್ರಪ್ಪಿನಿ ಎನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ ಈ ಚಿತ್ರಮಂದಿರದಲ್ಲಿ ಈ ವಾರದಿಂದ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಆರ್ಭಟಿಸ್ತಾ ಇದೆ। ಇನ್ನು ಈ ಸಿನಿಮಾ ಕನ್ನಡ ವರ್ಷನ್ನಲ್ಲಿ ಇಲ್ಲಿ ಪ್ರದರ್ಶನ ಕಾಣ್ತಾ ಇಲ್ಲ, ಬದಲಾಗಿ ಮಲಯಾಳ ವರ್ಷನ್ನಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ। ಮಲಯಾಳ ವರ್ಷನ್ನಲ್ಲಿ ಕಾಂತಾರ 20ನೇ ತಾರೀಕು ಗುರುವಾರದಂದು ತೆರೆಗೆ ಅಪ್ಪಳಿಸಿತ್ತು। ಇದೀಗ ವಾರದ ಬಳಿಕ ಅಂದರೆ 28ನೇ ತಾರೀಕಿನಿಂದ ಕಾಂತಾರ ಮಲಯಾಳ ವರ್ಷನ್ನ ಕಾಂತಾರ ಚೇಂದ್ರಪ್ಪಿನಿಯ ಶ್ರೀ ಮುರುಕ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ। ದಿನ 4 ಆಟಗಳಲ್ಲಿ ಕಾಂತಾರ ಇಲ್ಲಿ ಅಬ್ಬರಿಸ್ತಾ ಇದೆ। ಮಧ್ಯಾಹ್ನ 12 ಗಂಟೆ, ಹಾಗೆ 3 ಗಂಟೆ, ಸಂಜೆ 6:30, ಹಾಗೆ ರಾತ್ರಿ 9:30, ಒಟ್ಟು ದಿನ 4 ಆಟಗಳಲ್ಲಿ ಇಲ್ಲಿ ಕಾಂತಾರ ಸಿನಿಮಾ ಸೋಲ್ಡ್ ಔಟ್ ಪ್ರದರ್ಶನವನ್ನು ಕಾಣ್ತಾ ಇದೆ। ಮಲಯಾಳಿಗರು ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾವನ್ನು ಕಣ್ತುಂಬಿಕೊಳ್ತಿದ್ದಾರೆ, ಅಷ್ಟೇ ಅಲ್ಲದೆ ನಿನ್ನೆಯ ಪ್ರದರ್ಶನಗಳೆಲ್ಲ ಸೋಲ್ಡ್ ಔಟ್ ಆಗಿದೆ। ಇನ್ನು ಈ ಚಿತ್ರಮಂದಿರದ ದರ ಕೂಡ ಅಷ್ಟೇ ತುಂಬಾನೇ ಫ್ರೆಂಡ್ಲಿ ಆಗಿದೆ, 120 ರೂಪಾಯಿಯಲ್ಲಿ ಇಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ। ಇಷ್ಟೊಂದು ಮಟ್ಟಕ್ಕೆ, ಈ ಮಟ್ಟಕ್ಕೆ ಒಂದು ಚಿತ್ರಮಂದಿರ ಇದ್ರೂ ಕೂಡ ಇಲ್ಲಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಂತೆ 200-300 ರೂಪಾಯಿಯಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ 120 ರೂಪಾಯಿಗೆ ಇಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ। ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಕನ್ನಡದ ಕಾಂತಾರ ಸಿನಿಮಾ ಇದೀಗ ಕೇರಳದ ಗ್ರಾಮ ಮಟ್ಟದಲ್ಲೂ ಕೂಡ ರಿಲೀಸ್ ಆಗಿ ಗ್ರಾಮಗಳಲ್ಲೂ ಕೂಡ ಕಾಂತಾರದ ಹವ ಪಸರಿಸ್ತಾ ಇದೆ। ಅದೇನೇ ಇರಲಿ, ನಮ್ಮ ಹೆಮ್ಮೆ ಕನ್ನಡದ ಕಾಂತಾರ ಸಿನಿಮಾ ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ನಮ್ಮ ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬೆರಿತಾ ಇದೆ। ಹೀಗೆ ಪ್ರತಿಯೊಂದು ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರೆಯಲಿ, ಹಾಗೆ ಒಂದರ ಹಿಂದೊಂದರಂತೆ ಎಲ್ಲ ದಾಖಲೆಗಳನ್ನು ಪ್ರತಿಯೊಂದು ಸಿನಿಮಾಗಳು ಧೂಳಿಪಟ ಮಾಡಲಿ ಅನ್ನೋದೇ ನಮ್ಮ ಆಶೆಗೆ ನಮಸ್ಕಾರ। ಯಾವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಕೂಡ ಈ ಚಿತ್ರಮಂದಿರದ ಮುಂದೆ ಏನೂ ಅಲ್ಲ। ಈ ಚಿತ್ರಮಂದಿರದಲ್ಲಿ ಈ ವಾರದಿಂದ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಆರ್ಭಟಿಸ್ತಾ ಇದೆ। ಇಂಥ ಚಿತ್ರಮಂದಿರಗಳಿಂದ ನಮ್ಮ ಕರ್ನಾಟಕದ ಅದೆಷ್ಟೋ ಚಿತ್ರಮಂದಿರಗಳು ಕಲಿಯೋಕೆ। ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ। ಧನ್ಯವಾದಗಳು।